ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಿನಿಮಾ ಹಿಟ್ ಆಗೋದು ಕಾಮನ್. ಅದೇ ಥರ ಪುನೀತ್ ಹಾಡಿದ್ರೆ ಆ ಸಾಂಗ್ ಕೂಡ ಹಿಟ್ ಆಗುತ್ತೆ ಅನ್ನೋ ಟ್ರೆಂಡ್ ಇದೆ. ಹೌದು, ಅಪ್ಪುದನಿಯಲ್ಲಿ ಹಾಡೊಂದು ಬಂದರೆ ಆ ಹಾಡು ಸೂಪರ್ ಹಿಟ್ ಆಗೋದು ಪಕ್ಕಾ ಅನ್ನೋ ಮಾತಿದೆ. ಈಗಾಗಲೇ ಸುಮಾರು 50 ಹೆಚ್ಚು ಹಾಡುಗಳನ್ನ ಹಾಡಿರೋ ಅಪ್ಪು ಬತ್ತಳಿಕೆಯಿಂದ ಮತ್ತೊಂದು ಹೊಸ ಸಾಂಗ್ ಬರ್ತಾ ಇದೆ. ದುನಿಯಾ ವಿಜಯ್ ಅಭಿನಯದ ಜಾನಿ ಜಾನಿ ಎಸ್ ಪಾಪಾ ಚಿತ್ರದ ಟೈಟಲ್ ಹಾಡಿಗೆ ಪುನೀತ್ ರಾಜ್ಕುಮಾರ್ ಅವರು ಧ್ವನಿ ಆಗ್ತಾ ಇದ್ದಾರೆ. ಈ ಹಾಡು ಈಗ ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ. ಪುನೀತ್ ಹಾಗೂ ದುನಿಯಾ ವಿಜಯ್ ಸಾಕಷ್ಟು ವರ್ಷಗಳಿಂದ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅಪ್ಪು ಇದೇ ಮೊದಲ ಬಾರಿಗೆ ವಿಜಿ ಅವರ ಸಿನಿಮಾ ಹಾಡನ್ನು ಹಾಡ್ತಾ ಇದ್ದಾರೆ. ಜಾನಿ ಚಿತ್ರದಲ್ಲಿ ಟೈಟಲ್ ಹಾಡು ಹೇಗೆ ಹಿಟ್ ಆಗಿತ್ತೋ, ಈ ಚಿತ್ರದ ಟೈಟಲ್ ಹಾಡು ಕೂಡ ಹಿಟ್ ಆಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ಹಾಡಿಗೆ ಕಿರಿಕ್ ಪಾರ್ಟಿ ಖ್ಯಾತಿಯ ಧನಂಜಯ್ ರಂಜನ್ ಅವರು ಸಾಹಿತ್ಯ ಬರೆದಿದ್ದಾರೆ. ಅಜನೀಶ್ ಲೋಕನಾಥ್ ಮ್ಯೂಸಿಕ್ ಕೊಟ್ಟಿದ್ದು. ಕಲರ್ ಸೆಟ್ನಲ್ಲಿ ಟೈಟಲ್ ಹಾಡನ್ನ ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿ ಚಿತ್ರೀಕರಣ ಮಾಡಲಾಗಿದೆ. ಪ್ರೀತಮ್ ಗುಬ್ಬಿ ಅವರು ಈ ಚಿತ್ರನ ನಿರ್ದೇಶನ ಮಾಡ್ತಿದ್ದು. ದುನಿಯಾ ವಿಜಯ್, ರಚಿತಾರಾಮ್, ರಂಗಾಯಣ ರಘು, ಸಾಧು ಕೋಕಿಲ ಮುಖ್ಯ ಪಾತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ಬಹುತೇಕ ಶೂಟಿಂಗ್ ಮುಗಿದಿದ್ದು, ಈಗೇನಿದ್ರು ಸಿನಿಮಾದ ಆಡಿಯೋ ಅಬ್ಬರ ಮಾಡ್ತಾ ಇದ್ದಾರೆ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ನಾನು ನಿಮ್ಮ ಶೀತಲ್ ಶೆಟ್ಟಿ. ನಾನು ನಿಮ್ಮ ಪ್ರೀತಿ ಅದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ. ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ, ಸ್ಯಾಂಡಲ್ವುಡ್ ಸುದ್ದಿಗಳಿಗೆ, ನನ್ನ ಸಿನಿಮಾ ಅಪ್ಡೇಟ್ಸ್ಗೆ ಫಿಲ್ಮಿ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.